ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಜಾಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ KPTCL HRD ಸೆಂಟರ್ ಬೆಂಗಳೂರು ಕರ್ನಾಟಕ ಈ ಒಂದು ಸಂಸ್ಥೆಯ ವತಿಯಿಂದ ಒಂದು ನೇಮಕಾತಿ ಅಧಿಸೂಚನೆ ಹೊರಬರ್ತಾ ಇದೆ ಗೆಳೆಯರೇ ಈ ಒಂದು ಅಧಿಸೂಚನೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲ ಅಪ್ಡೇಟ್ಸನ್ನು ನೋಟಿಫಿಕೇಶನ್ ಮುಖಾಂತರ ಪಡ್ಕೊಬೋದು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಒಂದು KPTCL ಸಂಸ್ಥೆಯ ವತಿಯಿಂದ ಆನ್ಲೈನ್ ಅಪ್ಲಿಕೇಶನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ ಡಿಪ್ಲೊಮೊ ಹೋಲ್ಡರ್ಸ್ ಅಥವಾ ಇಂಜಿನಿಯರ್ಸ್ ವತಿಯಿಂದ ಅಂದರೆ ಈ ಒಂದು ಹುದ್ದೆಗಳು ಅಪ್ರೆಂಟಿಶಿಪ್ ಹುದ್ದೆಗಳು ಆಗಿರುತ್ತೆ ಸ್ನೇಹಿತರೆ ಒಂದು ವರ್ಷದ ಗುತ್ತಿಗೆ ಆಧಾರದ ಮೇಲಿರುತ್ತೆ ಹಾಗೆಯೇ ಈ ಒಂದು ಏನು ಒಂದು ವರ್ಷ ಡ್ಯೂರೇಷನ್ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇಲ್ಲಿ ನೋಡ್ಬೋದು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 100 ಹುದ್ದೆಗಳು ಇದೆ ಸಿವಿಲ್ ಇಂಜಿನಿಯರಿಂಗ್ 25 ಹಾಗೆಯೇ ಒಟ್ಟು 125 ಹುದ್ದೆಗಳು ಇದೆ ಸ್ನೇಹಿತರೆ ಗ್ರ್ಯಾಜುಯೇಟ್ ಅಪ್ರೆಂಟಿಶ್ ಹುದ್ದೆಗಳು ಹಾಗೆಯೇ ಮಂತ್ಲಿ 7000 ವೇತನವನ್ನು ಕೂಡ ನೀಡಲಾಗುತ್ತೆ ಒಂದು ವರ್ಷ ಟ್ರೈನಿಂಗ್ ಪೀರಿಯಡ್ ಇದೆ ಹಾಗೆಯೇ ಕೆಟಗರಿ ಇದು ಟೆಕ್ನಿಷಿಯನ್ ಡಿಪ್ಲೊಮಾ ಅಪ್ರೆಂಟಿಸ್ ಬಂದು ಒಟ್ಟು 75 ಹುದ್ದೆಗಳು ಇದೆ ಈ ಒಂದು ಹುದ್ದೆಗಳು ಬಂದು ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 60 ಹುದ್ದೆಗಳು ಸಿವಿಲ್ ಇಂಜಿನಿಯರಿಂಗ್ 75 ಇದೆ ಆಯ್ಕೆಯಾದವರಿಗೆ 5000 ವೇತನವನ್ನು ಅಂದರೆ ಸ್ಟೈಫಂಡನ್ನು ನೀಡಲಾಗುತ್ತೆ ಒಂದು ತಿಂಗಳಿಗೆ ಒಂದು ವರ್ಷದ ಮೇರೆಗೆ ಇರುತ್ತೆ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹಾಗೆಯೇ ಎಜುಕೇಷನಲ್ ಕ್ವಾಲಿಫಿಕೇಷನ್ ಮೇಲುಗಡೆ ಕೊಟ್ಟಿರೋ ಹಾಗೆ ಈ ಒಂದು ಡಿಪ್ಲೊಮೊವನ್ನು ಮಾಡಿರತಕ್ಕಂಥವ್ರು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಸಿವಿಲಲ್ಲಿ ಅಥವಾ ಇಂಜಿನಿಯರಿಂಗನ್ನು ಮಾಡಿರ್ತಕ್ಕಂಥವ್ರು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಥವಾ ಸಿವಿಲಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ವಯೋಮಿತಿ ಬಂದು ಅಪ್ರೆಂಟಿಶಿಪ್ ರೂಲ್ಸ್ ಪ್ರಕಾರ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆಯೇ ವಯೋಮಿತಿಯಲ್ಲಿ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಸ್ನೇಹಿತರೆ SC ST OBC ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಪ್ರೊಸೀಜರನ್ನು ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ತಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಿ ನಂತರ ಆ ಒಂದು ಡಾಕ್ಯುಮೆಂಟನ್ನು ಪರಿಶೀಲಿಸಿದ ನಂತರ ಅಭ್ಯರ್ಥಿಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆಯೇ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕವನ್ನು 4/1/2020 ಕೊನೆಯ ದಿನಾಂಕ 19/1/2021 ಆಗಿರುತ್ತೆ ಸ್ನೇಹಿತರೆ ನಂತರ ವೆರಿಫಿಕೇಷನ್ ಮಾಡಲಾಗುತ್ತೆ ಸರ್ಟಿಫಿಕೇಟ್ಸನ್ನು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ಗೆ ಅದರದ್ದು ವೆನ್ಯೂ ಬಂದು ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ HRD ಸೆಂಟರ್ KPTCL UD ವೈಟ್ ಫೀಲ್ಡ್ ರೋಡ್ ಬೆಂಗಳೂರು 5600048 ಈ ಒಂದು ಅಡ್ರೆಸ್ಗೆ ಅಭ್ಯರ್ಥಿಗಳು ವೆರಿಫಿಕೇಷನ್ಗೆ ಬರಬೇಕಾಗುತ್ತೆ ಆಯ್ಕೆಯಾದ ಅಭ್ಯರ್ಥಿಗಳು ಈ ಒಂದು ನೋಟಿಫಿಕೇಷನನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಗೆಳೆಯರೆ ಹೆಚ್ಚಿನ ಮಾಹಿತಿಗಳನ್ನು ನೀವು ಕೂಡ ತಿಳ್ಕೊಬೋದು ಇದೊಂದು ಇವತ್ತಿನ ಮಾಹಿತಿ ಆಗಿತ್ತು ಸ್ನೇಹಿತರೆ ಹೀಗೆ ಎಲ್ಲ ಉದ್ಯೋಗಗಳ ಮಾಹಿತಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ ಧನ್ಯವಾದಗಳು